ಓಕೆ ಇವತ್ತು ನಾವು ಮತ್ತೆ ಬಸವರಾಜ್ ಸರ್ ಹತ್ರ ನೋಡಬಹುದು ಅವರೊಂದು ನಾಲ್ಕು ಅಲ್ಲ ಒಂದು ವರ್ಷದ ಬ್ಯಾಕ್ ಮಾರ್ಚ್ ಮಂತ್ ಅಲ್ಲಿ ಒಂದು ಅವರದು ತೆಂಗಿನಕಾಯಿಗಳಿಗೆ ತುಂಬಾ ಒಂದು ಏನೇನೋ ಒಂದು ರೋಗ ಮಾಡಿದ್ರು ಈಗ ನಾಟಿ ವ್ಯವಸ್ಥೆ ಅತರ ಒಂದು ಏನೇನೋ ಅವರದು ಏನೇನೋ ತಂದು ನಮ್ಮ ಇಲ್ಲಿ ಲೋಕಲ್ ಆಗಿ ಏನೇನು ಸಿಗುತ್ತೆ ತಂದು ಮಾಡಿದ್ರು ಆ ಮರಗಳು ಹೆಂಗಿದಾವೆ ಫಸ್ಟ್ ಕೊಡ್ತಾ ಇದೀಯಾ ಉಳ್ಕೊಂಡಿದೀಯಾ ಏನು ಕಾಯಿಲೆಗೆ ಮಾಡಿದ್ದು ಅಂತ ಕೇಳೋಣ ನಾವು ಮುಂದಿನ ದಿನಗಳಲ್ಲಿ ಒಂದು ತುಂಬಾ ಜಮೀನುಗಳಿಗೆ ಇವರನ್ನು ಒಂದು ವಿಸಿಟ್ ಮಾಡ್ತೆ ಯಾಕಂದ್ರೆ ಇವರ ಜಮೀನಲ್ಲಿ ಮಾಡಿದ್ರೆ ಸಕ್ಸಸ್ ಕಾಣಕ್ಕೆ ಯಾವುದರ ಒಂದು ರೈತರ ಜಮೀನು ಮಾಡಿದ್ರೆ ಅಲ್ಲಿ ಅಕ್ಕಪಕ್ಕ ರೈತರನ್ನು ನೋಡ್ಕೋಬಹುದು ಮತ್ತೆ ಇವರಿಂದ ಅಲ್ಲಿ ಆ ಜಮೀನು ಸಕ್ಸಸ್ ಆಯ್ತವರು ಅಕ್ಕಪಕ್ಕದ ರೈತರಲ್ಲ ಅದೇ ತರ ಮಾಡಕ್ಕೆ ಒಂದು ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಇವರು ಸಾರ್ ಕೇಳೋಣ ಏನು ಇದು ಅಂತ ಮುಂದಿನ ದಿನಗಳಲ್ಲಿ ಒಂದು ಮೇ ಮಂತ್ ಅಲ್ಲಿ ಸುಮಾರು ಒಂದು ಎರಡು ಮೂರು ಕಡೆ ಒಂದು ಫಾರ್ಮರ್ ಗೆ ಯಾರೇನ್ ಮೈನೇಚರ್ಡೆ ಮೆಂಬರ್ ಆಗಿರುತ್ತೆ ಅವರ ಹತ್ರ ಇವರನ್ನ ಕರ್ಕೊಂಡು ಹೋಗಿ ಅವರ ಜಮೀನಲ್ಲಿ ಮಾಡ್ಸೋಣ ಅಂತ ಒಂದು ಡಿಸೈಡ್ ಮಾಡಿದೀವಿ ಯಾರ್ಯಾರ ತೋಟಕ್ಕೆ ಇವರಿಗೆ ಮೈನೇಚರ್ಡೆ ಮೆಂಬರ್ ಗಳಿಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ನೀವು ಒಂದು ಬುಕ್ ಮಾಡ್ಕೊಳ್ಳಿ ಸಾರ್ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡ್ಸ್ಕೊಡ್ತೀವಿ ಇವರ ಜೊತೆ ಒಂದು ಕೈ ಜೋಡಿಸ್ತಾ ಇದೀವಿ ಇವರ ಹತ್ರ ಒಂದು ಸಾವಿರಾರು ತೆಂಗಿನ ಗಿಡನು ಮಾಡ್ತಾರೆ ಪ್ಲಸ್ ಒಂದು ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಕೊಡ್ತಾರೆ ಅದು ಇಂಪಾರ್ಟೆಂಟ್ ನಿಮಗೆ ತೆಂಗಿನ ಗಿಡ ಕೊಡೋದಲ್ಲ ಇದ್ರ ಹಿಂದೆ ಮತ್ತೆ ಎಜುಕೇಶನ್ ಯಾರು ಏನು ಕಾಯಿಲೆ ಬರುತ್ತೆ ಏನು ಏನೆಲ್ಲ ಮೆಡಿಷನ್ ಹಾಕೋದು ಅಂತ ಅವ್ರದ್ದು ಲಾಸ್ಟ್ ಇಯರ್ ವಿಡಿಯೋನ ಮತ್ತೆ ರೀಟೆಲಿಕಾಸ್ಟ್ ಮಾಡ್ತಾ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮೆಂಬರ್ ಇರುತ್ತೆ ಇವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಜಮೀನಲ್ಲಿ ಒಂದು ಹೇಳ್ಕೊಡೋಣ ಒಂದು ಎಜುಕೇಶನ್ ಕೊಡ್ಸೋಣ ಅಂತ ಹೇಳಿ ಸರ್ ನಮಸ್ತೆ ಯಾಕೆ ನಾನು ತುಂಬ ವಿಡಿಯೋ ನೋಡಿದ್ದೆ ನಿಮ್ದು ಒಂದು ಐದಾರು ವಿಡಿಯೋ ನೋಡಿದ್ದೆ ಆಮೇಲೆ ನಿಮ್ದು ಈಗ ಯಾವ ತೆಂಗಿನ ಮರಕ್ಕೆ ಈಗ ನೋಡಿ ಅದು ಏನಾಗಿತ್ತು ಮತ್ತೆ ಏನು ಮಾಡಿದ್ರೆ ಮತ್ತೆ ಅದು ರೀಟೆಲಿಕಾಸ್ಟ್ ಕೊಡ್ತೀನಿ ವಿಡಿಯೋನ ಅದು ಮತ್ತೆ ಇವಾಗ ಹೆಂಗಿದೆ ಅದ್ರ ಬಗ್ಗೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಮರ ಇದು ಇದೇ ನರ್ಸರಿ ಕಾಣುತ್ತೆ ನೋಡಿ ಓಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನೀವು ಒಂದು ನೋಡಿದ್ರಾ ವಿಡಿಯೋ ನೋಡಿ ಓಕೆ ಆ ವಿಡಿಯೋ ನೋಡಿ ಫಸ್ಟ್ ಆ ವಿಡಿಯೋ ನೋಡಿದಾಗ ಒಂದು ಕಾಯಿ ಇರ್ಲಿಲ್ಲ ಮರ ಹೌದು ನೀವು ಬಂದಾಗ ಲೆಕ್ಕ ಹಾಕಂದ್ರೆ ಎಷ್ಟು ಗೊನೆ ಇದೆ ಆರು ಏಳು ಗೊನೆ ಇದೆ ಸರ್ ಆರು ಏಳು ಗೊನೆ ಇದೆ ಒಂದೊಂದು ಗೊನೆಯಲ್ಲಿ 30-40 ಕಾಯಿ ಇದೆ ಸರ್ ಒಂದು ಕಾಯಿ ಬಿಡ್ತಿರ್ಲಿಲ್ಲ ಅದು ಅದು ನಮ್ಮ ಇಡೀ ಒಂದು ನಮ್ಮ ಫ್ಲಾಟಲ್ಲಿ ಇದೊಂದು ಮರ ಏನೋ ಒಂಥರ ಸಪ್ಪೆ ಬಿದ್ದೋಗ್ಬಿಟ್ಟಿತ್ತು ಓಕೆ ಅದನ್ನ ಏನು ಮಾಡಿ ನಾನೇ ಸ್ವಂತ ಮೆಥಡ್ ಮತ್ತೆ ಅದು ಟ್ರಂಚ್ ಮಾಡಿ ಗೊಬ್ಬರ ತುಂಬಿ ಒಂದು ವಿಡಿಯೋ ನೋಡ್ಬೇಕು ನೀವು ನರ್ಸರಿ ಇದೆ ನಿಮಗೆ ಪಕ್ಕದಲ್ಲಿ ನರ್ಸರಿ ಇದೆ ಹಂಗಾಗಿ ಅವ್ ನೋಡಿ ನಾನು ಏನು ಅದಕ್ಕೆಲ್ಲ ಫುಲ್ ಗೊಬ್ಬರ ಗಿಬ್ಬರ ಪ್ರತಿಯೊಂದನ್ನು ಹಾಕಿ ನೋಡಿ ಸರ್ ಇವತ್ತು ಎಷ್ಟು ಫಲ ಬಿಡಂಗ್ ಮಾಡಿದ್ವಿ ಓಕೆ ಒಂದು ಕಾಯಿ ಬಿಡ್ತೀನಿ ಏನು ಕಾಯಿಲೆ ಬಂದಿದೆ ಅದು ಅದೇ ಗರಿ ಬಿಳೆದ ತರ ಗಂಡ ಗಾಯ ನನಗೆ ಕಾಯಿ ಒಳಗಡೆ ಕಾಯಿ ಕಡ್ತಿರ್ಲಿಲ್ಲ ಅದೊಂದು ಮತ್ತೆ ಗೊನೆ ಆಟೋಮ್ಯಾಟಿಕ್ ಆಗಿರಲಿಲ್ಲ ಗೊನೆ ಎಲ್ಲ ಕೆಳಗಡೆ ಸಿಕ್ಕ ಬಿದ್ದೋಗ್ಬಿಡುದು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದು ರಸ ಬಡಿದು ಎಲ್ಲ ಕಾಯಿಲೆ ಅಟ್ಯಾಚ್ ಆಗ್ಬಿಟ್ಟಿತ್ತು ಅದಕ್ಕೆ ಏನಾರ ಮಾಡಿ ಬದುಕಿಸ್ಬೇಕು ಅಂತ ಬದುಕಿಸಿದ್ದೀನಿ ಆಕಸ್ಮಿಕವಾಗಿ ನೀವು ಬಂದಿದ್ದೀರಾ ಇವತ್ತು ನೋಡಿ ನಿಮ್ ಕಣ್ಣಿಂದಲೇ ನೋಡ್ಕೊಳ್ಳಿ ಸರಿನಾ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಮತ್ತೆ ಇದು ನೋಡ್ಕೊಳ್ಳಿ ಇವೆಲ್ಲ ನಾನು ಒಂದು ಇಲಿ ಬಂದ್ರೆ ಯಾವ್ದು ಅದನ್ನು ಒಂದು ಯೂಟ್ಯೂಬ್ ಮಾಡಿ ಚಾನೆಲ್ ಹಾಕಿದೀನಿ ಅದು ಬಹಳ ಈಜಿ ಮೆಚರ್ಡ್ ಸರ್ ಇವಾಗ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅಯ್ಯೋ ನಂದ್ರಲ್ಲಿ 50 ಕುಡಿದ್ಬಿಟ್ಟಿದೆ 100 ಕುಡಿದ್ಬಿಟ್ಟಿದೆ 200 ಕುಡಿದ್ಬಿಟ್ಟಿದೆ ಸರ್ ಒಂದು ಕಾಯಿ ಬೆಲೆ 25 ರೂಪಾಯಿ 25 ರೂಪಾಯಿ ಕೊಟ್ರೆ 6 ಬಿಸ್ಕೆಟ್ ಬರುತ್ತೆ 6 ಬಿಸ್ಕೆಟ್ ಬಂದ್ರೆ ಸರ್ ಔಷಧಿ ಮಡಗಿದ್ರೆ ಸರ್ ಇನ್ನು ಒಂದು ವಾರದಲ್ಲಿ ಕೆಳಗಡೆ ಬಿದ್ದಿರುತ್ತೆ ಅದು ಇಲ್ಲಿ ಇಲ್ಲಿ ಮೇಲೆ ಸರ್ ಇಲ್ಲಿ ಅದ ಇಲ್ಲಿ ಯಾದ ಅಂತ ಕೇಸರು ಇಲ್ಲಿ ಅಲ್ಲ ಯಾದ ಅಂದ್ರೆ ಸರ್ ಇಲ್ಲಿನೇ ಇವಾಗ ನಿಮ್ಗೆ ಅದು ತ್ವಾಡ ಅಂತ ಒಂದು ಬರುತ್ತೆ ಮತ್ತೆ ಇಲಿ ಅಂತ ಒಂದು ಬರುತ್ತೆ ಈ ತ್ವಾಡನೇ ಹೋಗಿ ಮೇಲ್ಗಡೆ ಎಳ್ನೀರ್ ಕುಡಿಯೋದು ಇವಾಗ ನಾವು ಸರ್ ಸೇಮ್ ಇಲಿ ತರನೇ ಇರ್ತದೆ ಒಂದ್ ಸ್ವಲ್ಪ ಕೆಂಚು ಬಣ್ಣ ಇರುತ್ತೆ ಓಕೆ ಓಕೆ ಅದನ್ನೊಂದು ವಿಡಿಯೋದಲ್ಲಿ ಇದೆ ನೋಡಿ ನಾನೇ ಔಷಧಿ ಮಡಿಗೆ ಎಲ್ಲ ತೋರಿಸಿದೀನಿ ಅದನ್ನ ನೋಡಿ ಸರ್ 100% ಬಿಡುತ್ತೆ ಬರೀ ನೀವು 60-70 ಕಾಯಿ ಬೆಳೆದನ್ನ ಒಂದು ಕಾಯಿ ಖರ್ಚು ಮಾಡಿದ್ರೆ ಸಾಕು ಸರ್ ಯಾವ ಕೆಳಗಡೆ ಕೇಳಬಹುದು ಬಹಳ ಈಜಿ ಮೆಥಡ್ ಅದು ರೈತರಿಗೆ ಬಹಳ ಈಸಿ ಮೆಥಡ್ ಓಕೆ ನಾವು ನೋಡೋಣ ಬಸ ಇದೆ ಸಾರ್ ಹತ್ರ ಒಂದು ಬಸವರಾಜ್ ಸಾರ್ ಹತ್ರವಾ ಇನ್ನೂ ಒಂದು ಯಾರ್ಯಾರು ಮೆಂಬರ್ ಆಗಿರ್ತಾರೆ ಅವ್ರಿಗೆ ಅವ್ರ ಜಮೀನಲ್ಲೇ ಹೋಗಿ ಕರ್ಕೊಂಡೋಗಿ ಸಾರ್ನ ಒಂದು ಟ್ರೈನಿಂಗ್ ಸಜೆಷನ್ಗಳು ಮಾಡೋಣ ಈ ಥರ ಒಂದು ಫಾರ್ಮರೇ ಒಂದು ಸೈಂಟಿಸ್ಟ್ ಅಂತ ಹೇಳ್ಬೋದು ನೀವು ಒಂದು ನಿಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಒಂದು ಪುಸ್ತಕದಲ್ಲಿ ಕಲ್ತಿರೋದಕ್ಕಿಂತ ಈ ಥರ ಪ್ರಾಕ್ಟಿಕಲ್ ಆಗಿ ಸಕ್ಸಸ್ ಮಾಡಿರೋನ ಒಂದು ಜರ್ನಿ ಮಾಡೋದು ಬೆಟರ್ ಅಂತ ಸರ್ ಇನ್ನೊಂದು ಮಾತು ಸರ್ ಏನೇ ಎಜುಕೇಶನ್ ಮಾಡಲಿ ಸರ್ ಎಷ್ಟೇ ಓದಿರಲಿ ಸರ್ ಏನೇ ಮಾಡಿದ್ರು ಅನುಭವ ಇದೆಯಲ್ಲ ಅನುಭವ ಅಮೃತ ಸಮ ಅನುಭವ ಅದು ಅನುಭವ ಇದೆಯಲ್ಲ ಅನುಭವದ ಮುಂದೆ ಏನು ಇಲ್ಲ ನೀವು ಯಾವ ಪಿ ಎಚ್ ಡಿ ಎಲ್ಲ ಎಮ್ ಎಸ್ ಸಿ ಮಾಡಿದ್ರು ಅನುಭವ ಬೇಕು ಮೇನು ಸರ್ ಗುದ್ಲಿ ತಕೊಂಡು ಬೆವರು ಬಿದ್ದಾಗಲೇ ಅನುಭವ ಆದ್ರು ಸುಮ್ಮನೆ ಪುಸ್ತಕ ತಕೊಂಡು ಹಿಂಗೆ ಓಪನ್ ಮಾಡಿದ್ರೆ ಅನುಭವ ಬರಲ್ಲ ಓಕೆ ನಮ್ದು ಮೈನೇಚರ್ ಇಂಡಿಯಾ ಯಾರ್ಯಾರು ಮೆಂಬರ್ ಆಗಿದ್ದಾರೆ ಸಾರನ್ನ ಅವ್ರ ಜಮೀನಿಗೆ ಕರ್ಕೊಂಡು ಹೋಗಿ ಅವ್ರ ಜಮೀನಲ್ಲೂ ಒಂದು ಸಕ್ಸಸ್ ಕಾಣೋಣ ಏನಕ್ಕೋಸ್ಕರ ಅಂದರೆ ನೀವು ಮತ್ತೆ ಮಾಡಿ ಅದಕ್ಕೆ ಏನೇ ಒಂದು ಪ್ರಾಪರ್ ನಾಲೆಡ್ಜ್ ಇಲ್ಲ ಅಂದರೆ ಒಂದು ಸಕ್ಸಸ್ ಕಾಣೋಕ್ಕಾಗಲ್ಲ ಮತ್ತೆ ನಿಮ್ಮ ಜಮೀನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿಸಿ ಅಲ್ಲಿ ಒಂದು 20 ಜನಗಳಿಗೆ ಒಂದು ಎಜುಕೇಷನ್ ಕೊಡ್ತು ಅಂದರೆ ಈಗ ಆ ಜಮೀನಲ್ಲಿ ಅಕ್ಕಪಕ್ಕ ಇರೋರಿಗೆಲ್ಲ ಒಂದು ಸಹಾಯ ಆಗುತ್ತೆ ಅಂತ ಇವ್ರಿಗೆ ಒಂದು ಬೆಸ್ಟ್ ಆಫ್ ಲಕ್ ಹೇಳ್ತಾ ಒಂದು ಮೇ ಮಂತಲ್ಲಿ ಒಂದು ಇವ್ರ ಹತ್ರ ಒಂದು ಜರ್ನಿ ಸ್ಟಾರ್ಟ್ ಮಾಡೋಣ ಇವ್ರ ಹತ್ರ ಒಂದು 10,000 ರಿಂದ 12,000 ಗಿಡನೂ ಸಿಗುತ್ತೆ ಬುಕ್ ಮಾಡ್ಕೋಬಹುದು ಪ್ಯೂರ್ ಆರ್ಗಾನಿಕ್ ಆಗಿ ಬೆಳೆದಿರೋದಲ್ಲ ಸರ್ ನಿಮ್ಮ ಹತ್ರ ಸರ್ ನೀವು ನಂದು ಸರ್ ಪ್ರಾಮಾಣಿಕತೆ ಜಾಸ್ತಿ ನಾನು ಅವಾಗಲೇ ಹೇಳಿದೆ ನಾನು ಸರ್ ನಾನು ದೇವಸ್ಥಾನದ ಅರ್ಚಕ ನಾನು ಸುಳ್ಳು ಗಿಳ್ಳು ಹೇಳೋದಿಲ್ಲ ಸುಳ್ಳು ಹೇಳಿ ಬಿಸ್ನೆಸ್ ಮಾಡಿ ರೈತರಿಗೆ ಏನು ಮೋಸ ಮಾಡೋ ಅವಶ್ಯಕತೆ ಇಲ್ಲ ನಂದನ್ನ ನೋಡಿ ಸೊಸಿನ ಲೈಕ್ ಆದ್ರೆ ತಗೋಗ್ಬಹುದು ಏನು ಬಲವಂತೆ ಮಾಡಲ್ಲ ನಾನೇನು ಯೂಟ್ಯೂಬ್ಗೆ ಹಾಕಿ ಸೊಸಿ ಮಾರ್ಬೇಕಂತ ಏನಿಲ್ಲ ಇಲ್ಲ ಸರ್ ನಮ್ದು ಮೇನ್ ಒಂದು ಎಜುಕೇಶನ್ ಸಸ್ಯ ಎಲ್ಲಿ ಬೇಕಾದ್ರೆ ತಗೋಬಹುದು ಈ ಗಿಡ ಬೇಕಾದ್ರೆ ಪಾಪ ಒಬ್ಬ ಗಿಡ ಮಾಡ್ಬೇಕು ದಾವಣಗೆರೆ ಇಲ್ಲಿ ಬರ್ತಾಗಿತ್ತು ಅಲ್ಲೇ ತಗೊಳ್ಳಿ ಬೇಜಾರಿಲ್ಲ ಆದ್ರೆ ನನಗೆ ಪ್ರಿಕಾಷನ್ ಮೇನ್ ಅಲ್ಲ ಯಾವ ಕಾಯಿಲೆಗೆ ಏನ್ ಹಾಕೋದು ಅದು ನಂದು ನಂದೇನ್ ಮೆಥಡ್ ಅಂದ್ರೆ
ಈ ತಮಿಳ್ನಾಡಿಂದ ಬಂದ್ಬಿಟ್ಟು 100 ರೂಪಾಯಿಗೆ 4-5 ಕೊಡ್ತಾರೆ, 6-7 ವರ್ಷ ನೆಟ್ಬಿಟ್ಟು ಬರಲ್ಲ, ತುಂಬಾ ಜನ ಬಂದಿಲ್ಲ, ಎಷ್ಟೋ ಜನ ಕಿತ್ತಾಕಿದ್ದಾರೆ, ಕಿತ್ತಾಕೋರು ಇದ್ದಾರೆ. ಆಮೇಲೆ ರಾಜಮಂಡ್ರಿಯಿಂದ ತರಿಸ್ತಾರೆ 20 ರೂಪಾಯಿ ಸೊಸಿ ಅಂತೆ ಅಂತ. ಅವ್ರಿಗೆ ರೈತರಿಗೆ ಏನ್ ಗೊತ್ತಾ, ಕೆಲವ್ರಿಗೆ ಈ ಹಸಿರು ಕಾಣ್ಬೇಕು ಅಷ್ಟೇನೆ, ಈ ಹಸಿರು ಕಾಣ್ಬಿಟ್ರೆ ತೆಂಗಿನ ಗಿಡ ಅನ್ನೋ ಲೆಕ್ಕಾಚಾರದಲ್ಲಿ ನೆಟ್ಟು ಬಿಡ್ತಾರೆ. ದಯಮಾಡಿ ಹೇಳ್ತೀನಿ ರೈತರಿಗೆ ಒಂದು ನನ್ನ ಮೆಸೇಜ್ ಏನಪ್ಪ ಅಂದ್ರೆ, ದಯಮಾಡಿ ನೀವೇ 100 ಕಾಯಿ ತಗೊಳ್ಳಿ, 100 ಕಾಯಿ ತಗೊಂಡು ನೀವೇ ಹಾಕಿ, ನೀವೇ ಬೆಳೀರಿ, ಏನ್ ದೊಡ್ಡ ಘನವಿದ್ಯೆ ಏನಿಲ್ಲ, ಇದೇನು ಅರ್ಥ ಆಯ್ತಾ ಸರ್? ನೀವೇ 100 ಕಾಯಿ ಎಲ್ಲರೂ ತಗೋಗೋದು, ಹಾಕೋದು, ಬೆಳೆದು ಹಾಕೊಳ್ಳೋದು, ನಿಮ್ಗೆ ಸತ್ಯತೆ ಅದ್ರೊಳಗಡೆ ಇರುತ್ತೆ. ಈಗ ಮೇ ಮಂತಿಗೆ ಬಂದ್ರೆ ಮಾತ್ರ ಸೊಸಿ ಇದೆ ಕೊಡ್ತೀನಿ, ಖಂಡಿತ ಸೊಸಿ ಇದೆ ನೋಡಿ. ಆಮೇಲೆ ನನ್ನ ಹತ್ರ ಸೊಸಿಗೆ ಬರ್ಬೇಕು ಅಂದ್ರೆ ನಾರ್ಕಾರ್ ಕಡೆ ವಿಚಾರಿಸ್ಕೊ ಬರ್ಬೇಕು, ಇವ್ರ ಹೆಂಗೆ, ಇವ್ರ ಹಾವಭಾವ ಹೆಂಗೆ, ಇವ್ರ ಕ್ಯಾರೆಕ್ಟರ್ ಹೆಂಗೆ, ಇವ್ರ ಉತ್ತಮ ಸೊಸಿ ಕೊಡ್ತಾರ, ಏನು ಎಂತು ಅಂತ ಎಲ್ಲ ಕೇಳ್ಕೊ ಬರ್ಬೇಕು. ಕೇಳ್ಕದ್ ಬಂದ್ರೆ ಮಾತ್ರ ನಾನು ಸೊಸಿ ಕೊಡೋದು, ಇಲ್ಲ ಅಂದ್ರೆ ನಮ್ಮ ಹತ್ರ ಸೊಸಿ ಇಲ್ಲ. ಓಕೆ, ಇನ್ನೂ ಒಂದು ಹಲವಾರು ಸರ್ ಹತ್ರ ಮಾತಾಡೋಣ.